ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಾಟ್ಸಪ್ ಗಮಕ ಸಮಾರಾಧನಾ ಸರಣಿಯಲ್ಲಿ ಎರಡನೇ ಸರಣಿ ಕನಕದಾಸ ವಿರಚಿತ ನಳಚರಿತ್ರೆ. ಎಲ್ರಿಗೂ ನಮಸ್ಕಾರ. ಕನಕದಾಸರ ನಳಚರಿತ್ರೆಯಲ್ಲಿ ನಾಲ್ಕನೆಯ ಸಂಧಿಯ 41ನೆಯ ಪದ್ಯದಿಂದ ನಾವು ಈ ದಿವಸದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ನಿನ್ನೆಯ ದಿವಸ ತಾವೆಲ್ಲ ಕೇಳಿದ್ದೀರಾ, ಸಮಸ್ತವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ನಳ. ನಮ್ಮಲ್ಲಿ ಒಂದು ತುಂಬ ಒಳ್ಳೆಯ ಮಾತು ಕೂಡ ಕೇಳ್ತೀವಿ, ನಳನ ನಾಮಸ್ಮರಣೆಯಿಂದ ಕಲಿಯ ಬಾಧೆ ತೊಲಗುವುದು ಅಂತ. ಅವನು ಕಷ್ಟಪಟ್ಟಿದ್ರಿಂದ ಬೇರೆಯವ್ರಿಗೂ ಬರಬಾರ್ದು ಅನ್ನುವಂಥ ವರ ಏನಾದರೂ ಸಿಕ್ಕಿದೆಯೋ ಏನೋ. ಒಟ್ಟಾರೆ ನಳ ದಮಯಂತಿಯರ ಉದಾಹರಣೆ ನಮ್ಮಲ್ಲಿ ಬಹಳ ಇದೆ. ಆಕೆಯು ತನ್ನ ಗಂಡನ ಜೊತೆ ಹೊರಡ್ತಾಳೆ. ನಮ್ಮ ಸರ್ವಜ್ಞ ಹೆಂಗಸರ ಬಗ್ಗೆ, ಪತಿವ್ರತೆಯರ ಬಗ್ಗೆ ಬರೀತಾನೆ ಒಂದು ತ್ರಿಪದಿಯನ್ನು. ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗೆ ಇಚ್ಛೆಯರಿವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ. ಗಂಡ ಏನು ಕಷ್ಟಪಡ್ತಾನೋ ಆ ಕಷ್ಟವನ್ನು ತಾನೂ ಅನುಭವಿಸೋದಕ್ಕೆ ಸಿದ್ಧಳಾಗ್ತಾಳೆ ದಮಯಂತಿ. ಬಹಳ ಮನೋವ್ಯಥೆಯಿಂದ ನಳ ಮಹಾರಾಜ ಗುರುಗಳಿಗೆ ನಮಸ್ಕರಿಸಿ ತಾನು ಹಾಕಿಕೊಂಡಂತಹ ಉಡುಗೆಗಳನ್ನೆಲ್ಲ ಬಿಚ್ಚುಕೊಟ್ಟು ತನ್ನ ಹೆಂಡತಿ ದಮಯಂತಿಯ ಜೊತೆ ಹೊರಡ್ತಾನೆ ಅರಮನೆಯನ್ನು ಬಿಟ್ಟು. ಊರಿನ ಜನರೆಲ್ಲರೂ ಕೂಡ ತುಂಬ ದುಃಖ ಪಡ್ತಾರೆ, ಇದು ಸಹಜ. ರಾಜ ಹೇಗಿರ್ತಾನೆ ಅಂದರೆ ಜನಾನುರಾಗಿಯಾಗಿ ಇರ್ತಾನೆ, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪೋಷಿಸಿದವನು ನಳ. ಹಾಗಾಗಿ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇರುವಂತಹ ಪಟ್ಟಣಿಗರನ್ನು ತಲೆಯೆತ್ತಿ ನೋಡಲಾಗದೆ ದಮಯಂತಿ ನಳರು ತಾವೂ ಕೂಡ ಶೋಕ ಭರಿತರಾಗಿ ತಮ್ಮ ಊರನ್ನು ಬಿಟ್ಟು ಹೊರಡ್ತಾ ಇದ್ದಾರೆ. ಇದು ಈ ಪದ್ಯದ ಅರ್ಥ. ಮುಂದೆ ಏನಾಯಿತು ದುರವಸ್ಥೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನಾವು ಕೇಳೋಣ. ತಳಿತ ಮಣಿಭೂಷಣಗಳೆಲ್ಲವಾ ಕಳಚಿ ಬಿಸುಟನು ಗುರುವಿನ ಅಂಗ್ರಿಗೆ ನಳಿನ ಮುಖಿ ಸಹಿತ ಎರಗೆ ಹೊರವಂಟನು ನಿಜ ನಲವತ್ತೊಂದನೆಯ ಪದ್ಯವನ್ನು ಕನ್ನಡ ರಾಗದಲ್ಲಿ ಹಾಡಲಾಗಿದೆ. ಈ ಪದ್ಯಕ್ಕೆ ಕನ್ನಡ ಎಷ್ಟರ ಮಟ್ಟಿಗೆ ಹೊಂದಾಣಿಕೆಯಾಗಿದೆ ಅನ್ನೋದು ನಿಮ್ಮೆಲ್ರಿಗೂ ಅರ್ಥ ಆಗಿರಲೇಬೇಕು. ಯಾಕೆ ಅಂದರೆ ಆಗಲೇ ನಾಲ್ಕನೇ ಸಂಧಿ ತನಕ ಬಂದಿದ್ದೀವಿ, ಬೇಕಾದಷ್ಟು ಪದ್ಯಗಳು ಕನ್ನಡದಲ್ಲಿ ಕೇಳಿದ್ದೀರಾ ನೀವು. ಮಹಾರಾಜ ನಳನ ನಡತೆ ನಿಜವಾಗಲೂ ಕೂಡ ಕಾಕತಾಳೀಯವಾಗಿ ಏನಾದರೂ ಇದೆಯೋ ಅನ್ನುವ ಹಾಗೆ ಕನ್ನಡ ರಾಗವನ್ನು ಬಳಸಿರಬಹುದೇ ಅಂತ ನನ್ನ ಸಂಶಯ ಅಷ್ಟೇ. ಕನ್ನಡ ರಾಗ ಇರೋದೇ ತುಂಬ ಮನಮೋಹಕವಾಗಿ ಶೋಕರಸವನ್ನು ಪ್ರತಿಪಾದಿಸುವಂತಹ ಸ್ವರಸ್ಥಾನಗಳಿದೆ ಅದಕ್ಕೆ. ಆ ಸ್ವರಸ್ಥಾನಗಳಿಂದ ಸಾಹಿತ್ಯಕ್ಕೆ ಒಂದು ಮೌಲ್ಯ ಸಿಕ್ಕತ್ತೆ. ತನ್ನದೆಲ್ಲವನ್ನು ಕಳೆದುಕೊಂಡರೂ ಕೂಡ ಧೈರ್ಯದಿಂದ, ಶೋಕವೇ ಪಟ್ಟಣದಲ್ಲಿ ತುಂಬಿದ್ದರೂ ಕೂಡ ಯಾವುದನ್ನೂ ಹಚ್ಚಿಕೊಳ್ಳದೆ ಸಮಸ್ತವನ್ನು ತ್ಯಜಿಸಿ ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಮುಗಿಸಿ
ದಂಪತಿಗಳು ಕಾಡಿಗೆ ಹೊರಡ್ತಾರೆ. ಕಾಡಿಗೆ ಕನ್ನಡ ರಾಗದಲ್ಲಿ ಹೋಗೋದು ಹೊಂದಾಣಿಕೆ ಆಗಿದೆ ತಾನೆ. ಸಾಲು ಕಂಬನಿಗಳಲ್ಲಿ ನನೆದರು ಓಳಿಗದ ಪರಿಜನರು ಮಂತ್ರಿಗಳು ಓಲಗದ ಸಾಮಂತ ಸಚಿವರು ಮಲ್ಲರು ನಲವತ್ತೆರಡನೆಯ ಪದ್ಯ. ನಳಮಹಾರಾಜನ ಸೇವಾ ಪರಿವಾರದವರು ಮಂತ್ರಿಗಳು ಸಾಮಂತರು ಸಚಿವರು ಗಾಯಕರು ಸಮಸ್ತ ಜನರು ಬಹಳ ಪ್ರೀತಿಪಾತ್ರನಾದಂತಹ ರಾಜನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಅವರು ಯಾರಿಗೂ ಕೂಡ. ಕಣ್ಣೀರಿನ ಪ್ರವಾಹವನ್ನೇ ಅವರು ಹರಿಸ್ತಾ ಇದ್ದಾರೆ. ಅಲ್ಲಿದ್ದಂತಹ ಮಕ್ಕಳಿರ್ಬೋದು, ಮುದುಕರಿರ್ಬೋದು, ನಾಗರಿಕರಿರ್ಬೋದು, ಎಲ್ಲರೂ ಕೂಡ ಮಹಾರಾಣಿಯ ಹಾಗೆ ಇರಬೇಕಾದಂತಹ ದಮಯಂತಿಯ ಪಾಡನ್ನು ನೋಡಿ ತುಂಬ ಸಂಕಟವನ್ನು ಪಡ್ತಾರೆ. ನಮ್ಮಲ್ಲಿ ಹೇಳ್ತಾರೆ, ಹೆಣ್ಣು ಜಗತ್ತಿನ ಕಣ್ಣು ಅಂತ. ಸುಭಾಷಿತ ಹೇಳತ್ತೆ, ಕ್ಷಮೆಯಾ ಧರಿತ್ರಿ ಅಂತ. ನಾರಿ ಪರರ ಉಪಕಾರಿ, ಸ್ವರ್ಗಕ್ಕೆ ದಾರಿ, ಸಕಲರಿಗೆ ಹಿತಕಾರಿ ಅಲ್ವೇ. ನಳ ಮಹಾರಾಜನ ಅನುಸರಿಸಿ ಕಾಡಿನ ಮಾರ್ಗವಾಗಿ ಹೊರಟ್ಬಿಟ್ಟಿದ್ದಾಳೆ ಅವಳು ಕೂಡ. ನಮ್ಮ ಅನೇಕ ಕವಿಗಳು ಹೆಣ್ಣಿನ ಬಗ್ಗೆ ಬಹಳ ಸೊಗಸಾದಂತಹ ವಾಕ್ಯಗಳನ್ನು ಹೇಳ್ತಾರೆ. ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಅಂತ ಸೋಮೇಶ್ವರ ಶತಕದಲ್ಲಿ ಕವಿ ಹೇಳ್ತಾನೆ. ಪರದೈವಂ ಎಂದ್ ಅರಿದು ನಡೆವ ಸತಿಗೆ ಅಹುದು ಪರ ಅಂತ. ಎಷ್ಟರ ಮಟ್ಟಿಗೆ ಸುಖ ಆಗತ್ತೆ ಅನ್ನೋದನ್ನು ಮುಂದಿನ ಕಥಾಭಾಗದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ದೃಢ ಪತಿವ್ರತೆಯರಿಗೆ ನಿರ್ಮಲ ಚರಿತ್ರಂ ಎಂತಾದಡಂ ವಿಪರೀತಮಾದ ಪುದೆ ಅಂತ ಲಕ್ಷ್ಮೀಶ ಹೇಳ್ತಾನೆ. ಆದರೂ ಕೂಡ ದಮಯಂತಿಯ ಸ್ವಭಾವವನ್ನು ನಾವು ತುಂಬ ಮೆಚ್ಚಿಕೊಳ್ಳೇಬೇಕು. ರಾಜನೂ ಕೂಡ ಹಾಗೆ, ವಿನಯಿ ಸತ್ಯವಾದಿ ಅವ್ಯಸನಿ ಶೂರ ಮಹಾದಾನಿ ಅತ್ಯಂತ ಉತ್ಸಾಹಿ ನಳ ಮಹಾರಾಜ. ಆದರೆ ಕಲಿಯ ಒಂದು ಪ್ರಭಾವದಿಂದ ಇದೆಲ್ಲ ಅನಾಹುತಗಳು ಆಗಿ ಹೋಗುತ್ತೆ. ಆದರೂ ಕೂಡ ಹೆಂಡತಿಯಾದ ದಮಯಂತಿ ಅನುಸರಿಸಿಕೊಂಡು ಬರ್ತಾಳೆ. ಇದನ್ನೇ ಹೇಳೋದು ಸಂಸ್ಕೃತಿ ಅಂತ. ತಕ್ಕಡಿ ಸರಿಯಾಗಿ ತೂಗಿದರೆ ಅದು ವ್ಯಾಪಾರ, ಗಂಡ ಹೆಂಡತಿ ಕೂಡಿ ಬಾಳಿದರೆ ಅದು ಸಂಸಾರ ಅಂತ ಹೇಳ್ತಾರೆ. ಕಾಡಿನಲ್ಲೂ ದಾರಿಯಲ್ಲೂ ಅವರು ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಹೋಗಬೇಕು ಅಂತ ನಿರ್ಧರಿಸಿ ಇಬ್ಬರು ಕೂಡ ಊರನ್ನು ತ್ಯಜಿಸಿ ಮುಂದೆ ಹೋಗ್ತಾ ಇದ್ದಾರೆ. ಜನರೆಲ್ಲರೂ ಅತ್ತು ಅತ್ತು ಸಾಕಾಗಿ ಅವರನ್ನು ಬೀಳ್ಕೊಳ್ತಾ ಇದ್ದಾರೆ. ನಲವತ್ತೆರಡನೇ ಪದ್ಯಕ್ಕೆ ರಾಗ ಸಿಂಧು ಭೈರವಿ. ಸಿಂಧು ಭೈರವಿಯಂತೂ ಭಯಂಕರ ಶೋಕರಸ ಪ್ರತಿಪಾದಿಸುವಂತಹ ರಾಗ. ತೋಡಿ ರಾಗದಲ್ಲಿ ಹುಟ್ಟಿರುವಂತಹದ್ದು ಇದು. ತೋಡಿ ಅಂದ ತಕ್ಷಣ ದುಃಖವನ್ನು ತೋಡ್ಕೊಳ್ಳೋದು ಅಂತಲೇ ಅರ್ಥ. ಇನ್ನು ಅದರಲ್ಲೇ ಹುಟ್ಟಿದ ಮಗು ಇದು, ಇನ್ನೆಷ್ಟು ಹೇಳಬಹುದು ಅಲ್ವಾ. ತಂದೆಗಿಂತ ಮಗು ಜಾಸ್ತಿ ಹೇಳುತ್ತೆ. ಹಾಗಾಗಿ ಬಾಲಕರು ಪುರುಷರು ಬಾಲೆಯರು ಎಲ್ಲರೂ ಕೂಡ ಮಹಾರಾಜ ಮಹಾರಾಣಿ ಹೊರಟಾಗ ಓಡಾಡ್ತಾರೆ.
ಸಿಂಧು ಭೈರವಿ. ಇದಕ್ಕೆ ಈ ರಾಗ ಸಿಂಧುವೇ ಆಗಿದೆ ಅಲ್ವಾ? ಮನದಿ ಈಗ 43ನೆಯ ಪದ್ಯ. ವಿದುರ ನೀತಿಯಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ನಳನೃಪತಿ ದಮಯಂತಿ ಸೀತಾಲಲನೆ ರಾಘವದೇವ ದ್ರೌಪದಿ ಕಲಿ ಯುಧಿಷ್ಠಿರ ದೇವನು ಇವರು ಆರು ಮಾನಿಸರು ಇಳೆಯಳು ಉತ್ತಮ ಕೀರ್ತಿಗಳು. ಇವತ್ತು ಕೂಡ ನಾವು ನಳದಮಯಂತಿಯನ್ನೇ ಜ್ಞಾಪಿಸ್ಕೋತೀವಿ ಅಂದರೆ ಅವರ ನಡಾವಳಿಕೆಗಳನ್ನು ನಾವು ಮಾರ್ಗದರ್ಶನವಾಗಿ ಇಟ್ಕೋಬೇಕು. ಮನಸ್ಸಿನಲ್ಲಿ ಬೇಕಾದಷ್ಟು ತುಮುಲವಿದೆ, ದುಃಖವಿದೆ, ಆದರೂ ಕೂಡ ಅದನ್ನು ಹೊರ ತೋರಿಸದೆ ಪ್ರಜೆಗಳನ್ನೇ ಸಮಾಧಾನ ಪಡಿಸಿ ಅವರು ಹೊರಳೇಬೇಕಾಗಿದೆ. ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಆ ಮಕ್ಕಳನ್ನು ತೌರ್ವನೆಗೆ ಮಹಾರಾಣಿಯಾಗಿ ಇದ್ದಂತಹ ಆಕೆ ಕಳಿಸ್ಕೊಡ್ತಾಳೆ. ಇಂದ್ರಸೇನ ಇಂದ್ರಸೇನೆ ಆಗಿನ ಕಾಲದ್ದು ಹೀಗೆ ಪ್ರಾಸಬದ್ಧವಾಗಿ ಹೆಸರಿಡ್ತಾ ಇದ್ದಿದ್ದು ಕಾಣತ್ತೆ. ಇಬ್ಬರನ್ನು ಕೂಡ ರಥದಲ್ಲಿ ಕುಳ್ಳಿರಿಸಿ ತಾಯಿ ಮನೆಗೆ ಕಳಿಸ್ಕೊಡ್ತಾಳೆ ದಮಯಂತಿ. ನಮ್ಮಲ್ಲಿ ಹೇಳ್ತಾರೆ, ಪ್ರಜೆಯಂ ಪಾಲಿಸಬಲ್ಲೊಡೆ ಆತನ ರಸಮಂತ. ಏನು ಮಾಡ್ತಾನೆ ಈಗ, ಪ್ರಜೆಯನ್ನು ಪಾಲಿಸುವ ಸಾಮರ್ಥ್ಯವನ್ನು ಕಳ್ಕೊಂಬಿಟ್ಟಿದ್ದಾನೆ. ಎಲ್ಲರ ದುಃಖವನ್ನು ಹೇಗೂ ನಿವಾರಣೆ ಮಾಡೋದಕ್ಕೆ ಅಸಾಧ್ಯ. ಆದರೂ ಕೂಡ ಮಹಾರೋದನದ ಪಟ್ಟಣದಲ್ಲಿ ಮರುಗ್ತಾ ಮರುಗ್ತಾ ತನ್ನ ಹೆಂಡತಿಯ ಜೊತೆ ಪರಿಶುದ್ಧ ಭಾವದಿಂದ ನಿಜಭಾವ ಶುದ್ಧಿಯಲ್ಲಿ ಅಂತ ಕನಕದಾಸರು ಹೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿ ಯಾವ ಒಂದು ಸಮತೋಲನವನ್ನು ಕಳೆದುಕೊಳ್ಳದೆ ತಿಳಿಯ ಮನಸ್ಸಿನಿಂದ ಎರಡೆಣಿಸದೆ ಪಗಡೆ ಆಡಬೇಕು ಆಡ್ದ. ಸೋಲು ಗೆಲುವು ಅನ್ನೋದು ವಿಧಿ ನಿಯಮ ಹಾಗೆ ತಿಳಿದಂತಹ ಅವರಿಬ್ಬರು ಕೂಡ ಕಾಡಿನ ಮಾರ್ಗವಾಗಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಈಗ 43ನೇ ಪದ್ಯ ಕೇಳಿದ್ದೀರಾ ಇವಾಗ ರಾಗ ಅಲ್ವಾ, ರತಿಪತಿ ಪ್ರಿಯ ಅಥವಾ ಶಿವರಂಜಿನಿ ಅಂತ. ಎರಡೂ ಬಳಕೆಯಲ್ಲಿರುವಂಥದ್ದೇ. ನೋಡೋದಕ್ಕೆ ಅದು ಮೋಹನದ ಸ್ವರ, ಸರಿಗಪದಸ. ಆದರೆ ಹಾಡುವಾಗ ಮಾತ್ರ ಅದರಷ್ಟು ಶೋಕ ಮೋಹನದಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ರತಿಪತಿ ಪ್ರಿಯ ಅಥವಾ ಶಿವರಂಜಿನಿ ರಾಗದಲ್ಲಿ ನಿಜವಾಗ್ಲೂ ಯಾವ ಒಂದು ರಸವನ್ನು ಪ್ರತಿಪಾದಿಸೋದು ಅಷ್ಟು ಸುಲಭ ಅಲ್ಲ. ಅದು ಶೋಕರಸಕ್ಕೆ ಮೀಸಲಾಗಿ ಇರುವಂಥದ್ದು. ರತಿಗೆ ರತಿಪತಿ ಯಾರು? ಮನ್ಮಥ. ರತಿಪತಿ ಮನ್ಮಥನಿಗೆ ಪ್ರಿಯವೇ ಅಥವಾ ಶಿವನಿಗೆ ರಂಜಿಸುವಂತಹ ರಾಗವೇ? ನಿಜವಾಗ್ಲೂ ಕೂಡ ಇಂತಹ ಶೋಕರಸ, ಮುಡುಗಟ್ಟುವಂತಹ ಶೋಕರಸ ಈ ಪದ್ಯಕ್ಕೆ ಅದು ಎಷ್ಟು ಸೊಗಸಾಗಿ ಹೊಂದಾಣಿಕೆ ಆಗಿದೆ ನೀವೆಲ್ಲ ಅನುಭವಿಸ್ತಾ ಇದ್ದೀರಾ ಅಲ್ವಾ? ಖಂಡಿತ ಅನುಭವಿಸಿ ಮತ್ತೆ ಮತ್ತೆ ಕೇಳಿ. ದಮಯಂತಿ
ಕನಸದಿ ಕಾನನ ಕೇ ಗಮಿಸಿದಳು ವರಪುರದರಸನಾಜ್ಞೆಯಲಿ ಮುಂದಿನ ಪದ್ಯ 44ರಲ್ಲಿ ಕವಿ ಹೇಳ್ತಾನೆ ಅಬ್ಬಾ ಎಂತಹ ಗೌರವಾನ್ವಿತಳಾದಂತಹವಳು ದಮಯಂತಿ ನಿತ್ಯ ಸತ್ಯವನ್ನ ಅರಿತವಳು ಆಕೆ ಅದಕ್ಕೆ ನಮ್ಮಲ್ಲಿ ಹೇಳೋದು ಸ್ತ್ರೀ ಬುದ್ಧಿಶಕ್ತಿ ಗ್ರಹಣ ಶಕ್ತಿ ಪುರುಷನಿಗೆ ಸರಿಗಟ್ಟಬಲ್ಲಂತಹದ್ದು ಅಂತ ಯಾಕೆ ಅಂದರೆ ಸ್ತ್ರೀಯಲ್ಲಿ ಎರಡು ಘಟ್ಟಗಳಿರುತ್ತೆ ಮಾತೆಯಾಗಿ ಮತ್ತು ಪತ್ನಿಯಾಗಿ ಶಕ್ತಿದಾತೆಯಾಗಿ ಇರ್ತಾಳೆ ಪತ್ನಿಯಾಗಿ ಸ್ಫೂರ್ತಿದಾತೆಯಾಗ್ತಾಳೆ ಆಕೆ ಇದಕ್ಕೆ ಒಂದು ದೃಷ್ಟಾಂತ ಹೇಳಬಹುದು ಅಂದರೆ ದ್ರೌಪದಿಯ ಕಾರ್ಯಶಕ್ತಿ ಸಾವಿತ್ರಿಯ ಸಂಕಲ್ಪ ಶಕ್ತಿ ಪಾರ್ವತಿಯ ತಪಶಕ್ತಿ ಎಲ್ಲ ಸ್ತ್ರೀಯರಲ್ಲಿ ಇರಬೇಕು ಅಂತ ಆ ಮೂರೂ ಮೇಳೈಸಿದಂತಹ ದಮಯಂತಿ ಇರಬಹುದು ಹಾಗಾಗಿ ಆಕೆ ಸತಿಯರಿಗೆ ಗುರು ಅಂತ ಹೇಳಿ ಇಲ್ಲಿ ಕವಿಗಳು ಹೊಗಳ್ತಾ ಇದ್ದಾರೆ ಪತಿವ್ರತಾ ಗುಣ ಅನ್ನೋದು ಅತ್ಯದ್ಭುತವಾಗಿ ಇತ್ತು ಮೌನವಾಗಿ ಏನನ್ನೂ ಮಾತನಾಡದೆ ಯಾವ ದುಃಖವನ್ನೂ ಹೇಳಿಕೊಳ್ಳಲಾರದೆ ಪ್ರತಿಭಟಿಸದೆ ಮನಸ್ಸಿನಲ್ಲೇ ಭಗವಂತನನ್ನ ಅದು ವರಪುರ ಅರಸ ಚೆನ್ನಕೇಶವನನ್ನು ಧ್ಯಾನ ಮಾಡ್ತಾ 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 ಘನಸತಿಯಾದಂತಹ ದಮಯಂತಿ ನಳಮಹಾರಾಜನ ಜೊತೆ ಬರಿಗಾಲಲ್ಲಿ ಕಾಡಿನ ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಅವಳನ್ನು ಪತಿವ್ರತ ಗುಣ ಶಿರೋಮಣಿ ಅಂತ ಹೇಳಿ ಕವಿಗಳು ಹೊಗಳ್ತಾ ಇದ್ದಾರೆ ಇದೇ ಜೀವನ ಈ ಜೀವನ ಎಲ್ಲರಿಗೂ ಮಾದರಿ ಎಷ್ಟೊಂದು ಜನ ಕಷ್ಟವನ್ನು ಪಟ್ಟಿದ್ದ ಕಥೆಯನ್ನು ಕೇಳಿದಾಗ ನಮ್ಮ ಕಷ್ಟ ದೊಡ್ಡದು ಅಂತ ನಮಗೆ ಅನ್ನಿಸ್ಬಾರ್ದು ಅನಿಸೋಲ್ಲ ಹಾಗಾಗಿಯೇ ಈ ಕಥೆಗಳು ನಮಗೆ ಮಾರ್ಗದ್ದು ಸೂಚಿಗಳಾಗಿ ಕಾಣುತ್ತವೆ ಜೀವನ ಭಾರವನ್ನು ಹಗುರಾಗಿಸುವಂತಹ ಯೋಗ ಅಂತ ಹೇಳ್ಬೋದು ಇದನ್ನು ಅದೇ ಸಂಸ್ಕಾರ ಅದೇ ಸಂಸ್ಕೃತಿಯೂ ಕೂಡ ಹೌದು ಬಾಳನ್ನು ಬಾಳಲು ಯೋಗ್ಯವಾದುದನ್ನಾಗಿ ಮಾಡಿಸುವುದೇ ಸಂಸ್ಕೃತಿ ಅಲ್ವೇ ಮನಸ್ಸು ಮೃದುವಾಗುತ್ತಾ ಹೋಗುತ್ತೆ ದೇಹ ದೃಢವಾಗುತ್ತಾ ಹೋಗುತ್ತೆ ಪರಸ್ಪರ ಗೌರವ ಆದರಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಇಂತಹ ಆಲೋಚನೆಗಳನ್ನು ದಂಪತಿಗಳು ಇಟ್ಟುಕೊಂಡು ಭಗವಂತನ ಆಜ್ಞೆಯಂತೆ ನಾವು ನೆರವೇರಲೇಬೇಕು ಅಂತ ನಿರ್ಧರಿಸಿ ಇಬ್ಬರು ಕೂಡ ಕಾಡಿನ ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಈಗ ಕಡೆಯ ಪದ್ಯ 4ನೇ ಸಂಧಿಯ 44ನೆಯ ಪದ್ಯ ಇದು ಕವಿಗಳು ಬಹಳ ಸಮಾಧಾನವಾಗಿ ಬರೆದಿರುವ ಒಂದು ಪದ್ಯ ಇರ್ಬೋದು ಅದಕ್ಕೆ ಕಾಮಾಗಿ ಕಾಂಬೋಜಿ ರಾಗ ಬಳಕೆಯಾಗಿದೆ ಏಕೆಂದರೆ ಜ್ಞಾನಿಯಾದಂತಹ ಸತ್ಯವಂತನಾದಂತಹ ನಳಮಹಾರಾಜ ಧರ್ಮಪತ್ನಿ ದಮಯಂತಿಯ ಜೊತೆಯಲ್ಲಿ ಹೊರಟುಬಿಟ್ಟಿದ್ದಾರೆ ಕಳೆದೋಯ್ತು ಅನ್ನುವ ಯಾವ ಚಿಂತೆ ಇಲ್ಲ ಮುಂದೆ ಏನು ಅನ್ನುವಂತಹ ಆತಂಕವಿಲ್ಲ ಯಾಕೆಂದರೆ ವರಪುರದ ಅರಸರ ಆಜ್ಞೆ ಇದು ಅಂತ ತಿಳ್ಕೊಂಡಿದ್ದಾರೆ ಅಂತಹ ಭಕ್ತ ಪರಾಧೀನರು ಅವರು ಅಂತಹ ಭಕ್ತಿಯಿಂದ ಕಾನನಕ್ಕೆ ಹೊರಡ್ತಾ ಇದ್ದಾರೆ ಕಾಂಬೋದಿ ರಾಗದಲ್ಲಿ ಇದು ಬೋಧಿಸುವಂತಹ ನಿಜವಾಗ್ಲೂ ನೆನಪಿಡುವಂತಹ ಪದ್ಯವೂ ಹೌದು ರಾಗವೂ ಹೌದು ಅಡವಿಯಲಿ ಪತಿ ಕಳೆದೋಳೆ ಹಣಿಯ ಒಡರಿಗೆ ಇಳಿಯದೆ ಮುಂದೆ ಕರಿಗಳ ಪಡೆಗೆ ಎರಗಿದ ಶೈದ್ಯ ನಗರಿಯನು ನಳನಿಗೆ ಇಂತಹ ಒಂದು ಕಷ್ಟ ಯಾವ ಕಾರಣದಿಂದ ಬಂತು ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತಾರೆ ಕಲಿ
ದಮಯಂತಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಬರ್ತಾ ಇರ್ತಾನೆ. ಆಗ ಮದುವೆಯನ್ನೆಲ್ಲ ಮುಗಿಸಿ ದೇವಾನುದೇವತೆಗಳು ತಮ್ಮ ತಮ್ಮ ಊರಿಗೆ ಹೋಗ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಆಗೋಯ್ತವಳು ಮದುವೆ ಅಂತ. ತಾನು ಇಷ್ಟಪಟ್ಟ ಹುಡುಗಿ ಸಿಕ್ಕಲಿಲ್ಲ ಅಂತ ಹೇಳಿ ಪುಷ್ಕರನನ್ನು ಆಶ್ರಯಿಸಿ ಜೂಜಿನಲ್ಲಿ ಸೋಲಿಸಿ ನಳನ ದೇಹವನ್ನು ಹೊಕ್ಕು ಅನೇಕ ಕಷ್ಟಗಳನ್ನು ಕೊಟ್ಟು ತನ್ನ ಸೇಡನ್ನು ಕಲಿ ತೀರಿಸ್ಕೋತಾನೆ. ಹೀಗಾಗಿ ನಳದಮಯಂತಿಯರಿಗೆ ಕಷ್ಟ ಬಂತು. ಇಷ್ಟು ಕಷ್ಟದ ಜೊತೆ ಮತ್ತೊಂದು ದೊಡ್ಡ ಕಷ್ಟ ಸಿಕ್ಕತ್ತೆ ಈ ಐದನೆಯ ಸಂಧಿಯಲ್ಲಿ. ಗಂಡನನ್ನೂ ಕಳೆದುಕೊಂಡಂತಹ ಆಕೆ ಫಣಿಯೊಡಲಿಗಿಳಿಯದೆ ಹಾವು ಕೂಡ ಇವಳು ನುಂಗಬೇಕು ಅಂತ ಬಂದಾಗ ಅದನ್ನೂ ಹೇಗೋ ತಪ್ಪಿಸ್ಕೊಂಡು ಅನೇಕ ಆನೆಗಳು ಬಂದು ಇವಳನ್ನು ಮುತ್ತಾಕ್ಕೊಳತ್ವೆ. ಅದರಿಂದ ಬಿಡುಗಡೆ ಪಡೆದು ಚೈತ್ಯ ನಗರಿಯಲ್ಲಿ ಹೋಗಿ ಆಕೆ ಕೆಲಸದವಳಂತೆ ಇರ್ತಾಳೆ. ಇದು ಮುಂದಿನ ಐದನೆಯ ಸಂಧಿಯ ತಾತ್ಪರ್ಯ. ಧರಣಿಪತಿಯೇ ಸಕಲ ಧರ್ಮದ ಪರಮಸೀಮೆ ಅಂತ ಹೇಳ್ತಾರೆ. ಭೂಪತಿ ರಾಜನಾಗಿದ್ದಂತಹ ನಳ ಧರ್ಮಭೀರು ಆಗಿದ್ದರೂ ಕೂಡ ಕಲಿಯ ಒಂದು ಪ್ರವೇಶದಿಂದ ಇಂತಹ ಒಂದು ಪಗಡೆಯಾಟವನ್ನು ಆಡಲೇಬೇಕಾಯಿತು, ಸೋಲಲೇಬೇಕಾಯಿತು, ತನ್ನ ಹೆಂಡತಿಯನ್ನು ಬಿಟ್ಟು ಹೋಗಲೇಬೇಕಾಯಿತು. ಇಂತಹ ಒಂದು ಪರಿಸ್ಥಿತಿ ಕಲಿಯಿಂದ ಬರುತ್ತೆ. ದೈವದ ಮುಂದೆ ಮನುಷ್ಯನ ಆಟ ನಡೆಯೋದಿಲ್ಲ ಅಂತ. ಹೇಗೋ ಕಷ್ಟವೋ ಸುಖವೋ ಚೆನ್ನಕೇಶವನ ಧ್ಯಾನವನ್ನು ಮಾಡ್ತಾ ಅವರಿಬ್ಬರು ಕಾಡಿನ ಮಾರ್ಗವಾಗಿ ಬರ್ತಾ ಇದ್ದಾರೆ. ಇವರಿಬ್ಬರ ಒಂದು ಸಂಬಂಧ ಹೇಗಿತ್ತು ಅನ್ನೋದನ್ನು ಒಬ್ಬ ಕವಿ ಬಹಳ ಸೊಗಸಾಗಿ ಹೇಳ್ತಾನೆ. ಗಂಡು ಹೆಣ್ಣಿನ ಸಂಬಂಧ ಒಂದು ವಿಸ್ಮಯ, ಈ ಆಕರ್ಷಣೆ ಅಪ್ರತಿಹತ. ನಿಗೂಢ ಆಕರ್ಷಣೆ ಪ್ರಕೃತಿ ಸಹಜ, ವಿವರಿಸಲಾಗದ ಮನಸ್ಸಿಜನ ಮಾಯೆ. ಮೋಹದ ಮಾಯೆಯನ್ನು ಜೀವಶಕ್ತಿಯಾಗಿ ರೂಪಾಂತರಿಸುವುದೇ ದಾಂಪತ್ಯ. ದಾಂಪತ್ಯ ಅರ್ಥಪೂರ್ಣವಾಗಿದ್ದಾಗ ಮನಸ್ಸಿಗೂ ಸವಿ ಬರುತ್ತೆ, ಕನಸಿಗೂ ಕಳೆ ಬರುತ್ತೆ. ಹಗಲು ಹೇಗೋ ಹಾರತ್ತೆ, ಇರುಳು ಹೇಗೋ ಜಾರತ್ತೆ, ಅದು ತಿಳಿಯೋಲ್ಲ. ಜೀವನದ ಉತ್ಸಾಹ ಆವರಿಸಿ ದುಃಖ ಹಗುರಾಗಿ ಹುಸಿನಗುತ ನಗನಗುತ ಬಾಳುವಂತಹ ಸ್ವಭಾವ ಅವರಲ್ಲಿ ಬರುತ್ತೆ. ಹಾಗಾಗಿ ದುಃಖದಲ್ಲೂ ಇಬ್ಬರೂ ಜೊತೆಯಾಗಿ ಬರ್ತಾ ಇದ್ದಾರೆ. ಬಂದಾಗ ಮುಂದೆ ಏನು ಘಟನೆ ನಡೆಯುತ್ತೆ ಅನ್ನೋದನ್ನು ಕವಿ ನಿಧಾನವಾಗಿ ಮೊದಲನೆಯ ಪದ್ಯದಿಂದ ಆರಂಭ ಮಾಡ್ತಾನೆ. ನಾಳೆ ದಿವಸ ಕೇಳೋಣ. ಕೇಳು ಕುಂತಿ ತನಯ್ಯ. ಐದನೇ ಸಂಧಿಯ ಸೂಚನಾ ಪದ್ಯ, ಅದಕ್ಕೆ ರಾಗ ಪೂರ್ವಿ ಕಲ್ಯಾಣಿ. ಕಾರಣ ಏನಪ್ಪ ಅಂದರೆ ಕಲ್ಯಾಣಿ ರಾಗ ಒಳ್ಳೆಯದನ್ನು ಮಾಡುತ್ತೆ. ಕಲ್ಯಾಣ ಅಂದರೆ ಮಂಗಳವನ್ನು ಉಂಟು ಮಾಡುವುದು. ಪೂರ್ವಿ ಕಲ್ಯಾಣಿ ಅಂದರೆ ಅಪೂರ್ವವಾದ ಕಲ್ಯಾಣ ಆಗುತ್ತೆ. ಯಾರಿಗೆ? ದಮಯಂತಿಗೆ. ಕಾಡಿನಲ್ಲಿ ಬಹಳ ಕಷ್ಟಪಡ್ತಾಳೆ, ಗಂಡನೂ ಇಲ್ಲ, ಅನೇಕ ತೊಂದರೆಗಳ ದಾರಿ ಉದ್ದಕ್ಕೂ ಬಂದರೂ ಕೂಡ ಕಡೆಗೆ ಚೈತ್ಯ ನಗರಿಯನ್ನು ಹೊಕ್ಕಳು. ಗೊತ್ತಿಲ್ಲ ತನ್ನ ತಾಯಿಯ ತಂಗಿ ಮನೆಯದು ಅಂತ, ಅವಳಿಗೂ ಅಕ್ಕನ ಮಗಳು ಅಂತ ಗೊತ್ತಿಲ್ಲ. ಆದರೆ ಒಂದು ನೆಲೆ ಸಿಕ್ಕತ್ತೆ ಆಕೆ. ಅದೇ ಪೂರ್ವ ಅಪೂರ್ವವಾದಂತಹ ಕಲ್ಯಾಣ ಅವಳ ಜೀವನದಲ್ಲಿ ಆಗುತ್ತೆ. ಹಾಗಾಗಿ ಅದಕ್ಕೆ ಹೊಂದಾಣಿಕೆಯಾಗುವ ಹಾಗೆ ಪೂರ್ವಿ ಕಲ್ಯಾಣಿ ರಾಗವನ್ನು ಹಾಕಲಾಗಿದೆ. ಇದು ಸರಿ ಅಂತ ಅನಿಸಿದ್ರೆ ಒಳ್ಳೆಯದು, ಅಕಸ್ಮಾತ್ ಸರಿ ಇಲ್ಲದೆ ಹೋದರೆ ಹೇಳಿ ಬೇರೆ ರಾಗದಲ್ಲೂ ಹಾಡೋದಕ್ಕೆ ಸಾಧ್ಯ ಆಗುತ್ತೆ.